ಗುರುಗಳೇ, ಅಹೋರಾತ್ರ ನಮ್ಮ ಹೆಸರು ಹೇಳ್ತಿಲ್ಲ. ನಮಗೆ 15 ವರ್ಷ ಮಕ್ಕಳಿರಲಿಲ್ಲ. ಆಮೇಲೆ ನಾವು ಹಿಂಗೆ ಡಾಕ್ಟ್ರುಗಳಿಗೆಲ್ಲ ತೋರಿಸ್ತಾ ಇದ್ವಿ. ಆಮೇಲೆ ಇಲ್ಲಿ ನಿಸಾರ್ ಪಾತಿಮ್ ಅವ್ರಿಗೆ ನಾವು ತೋರಿಸ್ತೀವಿ. ಅವರು ಕನ್ಸೀವ್ ಆಗಿದ್ದರು ನಮ್ಮ ಮನೇಲಿ. ತಿರ್ಗಾ ಎಲ್ಲ ಆದಮೇಲೆ ನಿಮ್ಮದು 7ನೇ ತಿಂಗಳಲ್ಲಿ ನಿಮ್ಮದೊಂದು ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಇದು ಆಡಿಯೋ ಕ್ಲಿಪ್ನ ನಾನು ನೋಡಿದೆ, ನಿಮ್ಮದು ಆಡಿಯೋ ಮತ್ತು ವಿಡಿಯೋನ. ಅಲ್ಲಿಂದ ನಾರ್ಮಲ್ಲೇ ಮಾಡಿಸ್ಬೇಕು ಅಂತ ನಿಮ್ಮ ಆಡಿಯೋ ಕ್ಲಿಪ್ ಆಗಲಿ ನಿಮ್ಮದು ಪ್ರತಿಯೊಂದು ಮಾತುಗಳನ್ನೂ ನಾವು ಕೇಳ್ತಲೇ ಬಂದಿದ್ವಿ. ನಾವು ಗಂಡ ಹೆಂಡತಿ ಎಲ್ಲ ಇದು ಮಾಡಿ ನಮ್ಮ ಮಿಸ್ಸಸ್ಗೂ ನೀವು ಸ್ವಲ್ಪ ಧೈರ್ಯ ಇದೆಲ್ಲ ತುಂಬಿದ್ರಿ. ಅದರಿಂದ ನಮಗೆ ನಿಸಾರ್ ಪಾತಿಮ್ ಅವರು ನಾರ್ಮಲ್ ಮಾಡಿಸ್ಕೊಟ್ಟಿದ್ದಾರೆ. ಹಾಸನಿಂದ ನಾವು ಮಾತಾಡೋದು. ಆದರೆ ಈ ಥರ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಲಿ, ಮತ್ತು ಎಷ್ಟೋ ಜನ ಮಕ್ಕಳಿಲ್ದಿದ್ದವ್ರಿಗೆಲ್ಲ ಮಕ್ಕಳಾಗಲಿ ಅಂತ ನಮ್ಮದೊಂದು ಆ ಭಗವಂತನಲ್ಲಿ ಬೇಡ್ತಿದ್ದೀವಿ. ನಾವು ಎಲ್ಲರಿಗಾಗಲಿ, ಯಾರಿಗಿಲ್ಲ, ಯಾರ್ಯಾರು ಪಾಪ ಇಲ್ಲ ನೋವು, ಅವರು ಇದು ಮಾಡೋದು ಬೇಡ, ಅವರು ದೇವರು ಭಗವಂತ ಆನ ಅಯ್ಯಪ್ಪ ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೋತಾ ಇದ್ದೀವಿ. ಇದರಿಂದ ನಾನು ಈ ಥರ ನೀವೆಲ್ಲ ಇದು ಮಾಡಿದ್ಮೇಲೆ ನೀವು ಹೇಳ್ದಂಗೆ ನೋವು ಬಂತು. ಮನೇಲಿದ್ವಿ, ಮನೆಯಿಂದ ನಾನು ಹೋಗಿ ಗಾಡಿ ಎತ್ಕೊಬಂದೆ. ಗಾಡಿ ಎತ್ಕೊಬಂದು ಮೆಲ್ಲ ಗಾಡಿಯಿಂದ ಹಾಸ್ಪಿಟ್ಲಿಗೆ ಕರ್ಕೋದೆ. ಅವರು ಒಂದು 1/2 ಗಂಟೆ 1 ಗಂಟೆ ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡಿದ್ವಿ, ತಿರ್ಗಾ ಎಲ್ಲ ಇದಾಯಿತು. 3 ಗಂಟೆ 2 ನಿಮಿಷಕ್ಕೆ ಡಿಲಿವರಿ ಆಯಿತು, ನಾರ್ಮಲ್ ಮಾಡಿಕೊಟ್ರು ಅವರು. ಮತ್ತು ನಿಮ್ಮದೆಲ್ಲ ಏನಿದೆ, ನಿಮ್ಮದು ಪ್ರತಿಯೊಂದು ನೋಡಿ ನಾವು ನಿಮ್ಮಿಂದ ಒಂದು ತಿಳಿದು ಇದು ಮಾಡಿರೋದ ಹೊರತು, ಫಸ್ಟೆಲ್ಲ ನಾವು ಭಯ ಬಿದ್ದಿದ್ವಿ. ನೀವು ಫಸ್ಟು ನಾವು ಭಯ ಬಿದ್ದಿದ್ವಿ, ಅವ್ರು ಹಂಗಾಯ್ತದೆ ಹಿಂಗಾಯ್ತದೆ ಸಿಜರಿಂಗ್ ಮಾಡಬೇಕು ಎಲ್ಲ ಇದು ಮಾಡಿದರು. ಏನಿಲ್ಲ, ಅವರು ನಾರ್ಮಲ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಗುರುಗಳೇ. ಅಹೋರಾತ್ರ ಅವರೇ, ನಿಮಗೂ ಒಂದು, ನೀವು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದೀರಾ. ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಆ ಭಾವನೆ ಮತ್ತು ನಿಮ್ಮ ಅದೊಂದು ಚೈತನ್ಯ, ಆ ಭಗವಂತ ನಿಮಗೆ ಎಲ್ಲ ಕೊಡಲಿ ಅಂತ ನಾವು ಇದು ಮಾಡ್ತಿದ್ವಿ. ಪ್ರತಿಯೊಬ್ಬರಿಗೂ ನಮಗೆ ಆ ಥರ ಇದು ಹೇಳಿದರೆ ಪ್ರತಿಯೊಬ್ಬರಿಗೂ ಅದೇ ಥರ ನೀವು ದಯವಿಟ್ಟು ಹೇಳಬೇಕು. ನೀವು ಮತ್ತು ನಿಮ್ಮದೆಲ್ಲ ಮಾತುಗಳೆಲ್ಲ ನಾವು ಕೇಳಿ ಇದು ಮಾಡಿದ್ವಿ. ನೀವು ನಮಗೂ ಸಲಹೆ ಕೊಟ್ಟರೆ ಈ ಥರ ಆಯ್ತದೆ, ಏನು ತೊಂದರೆ ಇಲ್ಲ, ಹಸುಗೆಲ್ಲ ಆಗಲ್ಲ ಅಂತ ಹೇಳಿದ್ರಿ. ಒಳ್ಳೆಯದು ಗುರುಗಳೇ, ನೀವು ಇದೊಂದು ಇದನ್ನ ಇದು ಮಾಡಿ ಅಂದರೆ ಹಾಕಿ, ತೊಂದರೆ ಇಲ್ಲ. 4 ಜನ ಕೇಳಲಿ, 4 ಜನ ಸ್ಫೂರ್ತಿಯಾಗಲಿ ಗುರುಗಳೇ. ಮತ್ತು ನಂದು ಇನ್ನೊಂದು ಇದು, ಇವತ್ತು ಪೌರ್ಣಮಿ ಮತ್ತು ಗ್ರಹಣ, 3 ಗಂಟೆ 2 ನಿಮಿಷಕ್ಕೆ ಹುಟ್ಟಿದ್ದಾನೆ. ಏನು ಇದರಲ್ಲಿ ಏನು ಚಮತ್ಕಾರ, ಏನು ಮಮತ್ಕಾರ ಅನ್ನೋದನ್ನ ನನಗೆ ಸ್ವಲ್ಪ ಸ್ಪಷ್ಟಾಗಿ ಹೇಳ್ಬಿಡಿ ಗುರುಗಳೇ. ನಾನು ಇನ್ನೇನು ನಿಮ್ಮ ಹತ್ರ ಜಾಸ್ತಿ ಕೇಳಲ್ಲ, ಮತ್ತು ಜಾಸ್ತಿ ಇದು ಮಾಡಲ್ಲ. ನೀವು ಅವತ್ತೇ ಹೇಳಿದ್ದೀರಾ ವೀರ ಹುಡ್ತಾನೆ ಅಂತ, ಅದು ಸತ್ಯ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ದಯವಿಟ್ಟು ಇದೊಂದು ಚೂರು ನನಗೆ, ಏನು ಅವನಿಗೆ ಯಾವ ಥರ ಇದು ಮಾಡಬೇಕು, ಯಾವ ಥರ ಅಂತ ಹೇಳಿ. ನೀವು ಹೇಳಿದ್ರೆ ಅದು ಖಂಡಿತ, ಅದು ಸತ್ಯ. ನೀವು ಹೇಳಿದ ಮಾತೆಲ್ಲ ಸತ್ಯ, ವೀರನೇ ಹುಟ್ಟಿದ್ದಾನೆ, 2 ಮಾತಿಲ್ಲ ಅದು. ನೀವು ಹೇಳಿದ ಮೇಲೆ ನಾವು ಬಯಸಿರೋ ನಮ್ಮ ದೇವರು ವೀರಭದ್ರ ಸ್ವಾಮಿ ಮತ್ತು ದೇವಮ್ಮ ಮತ್ತು ಅಯ್ಯಪ್ಪ ಎಲ್ಲ ದೇವರು ನಮಗೆ ಕರುಣಿಸಿದ್ದಾವೆ. ಏನೇ ತೊಂದರೆ ಇಲ್ಲ ಅದೇ ಗುರುಗಳೇ, ದಯವಿಟ್ಟು ಇದ್ರ ಬಗ್ಗೆ ಒಂದು ನನಗೆ ಅವನದು ಭವಿಷ್ಯದ ಬಗ್ಗೆ ಒಂದೇ ಒಂದು ಸಲ, ಭವಿಷ್ಯ ಅಂದರೆ ಭವಿಷ್ಯ ಹೇಳಬೇಡಿ, ಅವನು ಅದು ಒಳ್ಳೇದ ಕೆಟ್ಟದ ಆ ಗಳಿಗೆಲ್ಲಿ ಹುಟ್ಟಿದನಲ್ಲ ಅದ್ರ ಹುಟ್ಟಿನ ಬಗ್ಗೆ ಕೇಳಿದೆ ಅಷ್ಟೇ. ಇವತ್ತು ಪೌರ್ಣಮಿ ಗ್ರಹಣ ಅಂತ ಅಷ್ಟು ಬೇರೆ ಜನಗಳು ಬೇರೆ ಥರ ತಿಳಿತಾರೆ, ಅದಕ್ಕೋಸ್ಕರ ಕೇಳಿದೆ ನಾನು. ದಯವಿಟ್ಟು ಇದನ್ನು ಏಯ್ ಕತ್ತೆ, ಅಜ್ಞಾನದಿಂದ ಎಬ್ಬಿಸಿ ಎಬ್ಬಿಸಿ ಕರ್ಕೊಂಬಂದ್ರು, ಮತ್ತೆ ಆ ಜ್ಞಾನದಲ್ಲಿ ಧುಮುಕ್ತಿರಲ್ರು. ದೇವರು ಪಂಚಭಕ್ಷ ಪರವಾನ್ನಗಳನ್ನು ಕೊಟ್ಟರು, ಗ್ರಹಣ ಅಂತಿರಲ್ಲೋ, ಹೆಂಗೋ ನಿಮಗೆ ಪರಿವರ್ತನೆ ಮಾಡೋದು. ಭವಿಷ್ಯ ಕೇಳಬೇಡ್ರು ಅಹೋರಾತ್ರನ ಹತ್ರ, ಅಂದರೆ ಭವಿಷ್ಯ ಕೇಳ್ತಿರಲ್ಲೋ. ಒಳ್ಳೆ ಮಗು ಆಗತ್ತೆ ಅಂತ ಹೇಳಿದ್ರೆ ಸಂತೋಷ ಪಡಬೇಕು, ಆಗಿದ್ದನ್ನು ದೇವರ ಪ್ರಸಾದ ಅಂತ ಸ್ವೀಕರಿಸಬೇಕು. ಏನೋ ಗ್ರಹಣ ಅಂದರೆ ಕತ್ತೆ, ನೀನು
ಸ್ನಾನ ಮಾಡ್ತಾ ಇದೀಯಾ ಅಂತ ಇಟ್ಕೋ, ನಿಮ್ಮ ಮನೆಗೆ ಗೆಸ್ಟ್ ಬಂದ ಅಂತ ಇಟ್ಕೋ. ನೀನು ಏನು ಮಾಡ್ತಾ ಇದೀಯಾ ಅಂದರೆ ಸ್ನಾನ ಮಾಡ್ತಾ ಇದೀಯಾ. ಸ್ನಾನದ ಸಮಯದಲ್ಲಿ ನಿಮ್ಮ ಮನೆಗೆ ಬರಬಾರ್ದೇನೋ ಯಾರು? ಇನ್ನೂ ಶುದ್ಧವಾಗಿ ಆಚೆ ಬರ್ತೀಯ. ಗ್ರಹಣ ಅಂದರೆ ಚಂದ್ರನ ಸ್ನಾನ ಅಂತ ಅರ್ಥ. ಚಂದ್ರ ಸ್ನಾನದ ಸಮಯದಲ್ಲಿ ನಿನ್ನ ಮಗು ಮನೆಗೆ ಬಂದಿದೆ. ಚಂದ್ರ ಸ್ನಾನ ಮಾಡೋದು ಅಂದ್ರೆ ಏನು? ಮನಸ್ಸಿನ ಸ್ನಾನ. ಮನಸ್ಸೇ ಮನಸ್ಸಿನ ಮನಸ ತಿಳಿಯುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರೆಲೋ ಮನಸ್ಸೇ ಅಂತ ಶಿಶುನಾಳ ಶರೀಫರಿಗೆ ಗುರು ಗೋವಿಂದರು ಹೇಳಿಲ್ವೇನೋ? ಗುರು ಗೋವಿಂದರು ಹೇಳಿದ ಮಾತನ್ನ ಶಿಶುನಾಳ ಶರೀಫರು ಹಾಡ್ಲಿಲ್ವೇನೋ? ಅಂತ ಮನಸ್ಸಿನ ಒಡೆಯ ಚಂದ್ರ ಸ್ನಾನ ಮಾಡಬೇಕಾದ್ರೆ ಹುಟ್ಟಿ ಬಂದ ಮಗು ನಿಮ್ಮ ಮನಸ್ಸುಗಳನ್ನೆಲ್ಲ ತುಳಿತಾನೋ ಕತ್ತೆಗಳ? ಇನ್ನೊಂದು ಸಲ ಪ್ರಶ್ನೆ ಕೇಳಿದ್ರೆ ನೋಡು, ಚಂದ ಇರಲ್ಲ. ಶುಭ ಸಮಾಚಾರ ಶುಭವಾಗಿ ಸ್ವೀಕರಿಸಿ. ವೀರ ಅಂದರೆ ಅರ್ಥ ಏನು ಗೊತ್ತಾ? ಅದು ಹೆಣ್ಣು ಗಂಡು ಎಲ್ಲದಕ್ಕೂ ಅನ್ವಯ ಆಗತ್ತೆ. ವೀರ ವನಿತೆ, ವೀರ ವೀರತ್ವ ಇರುವಂಥ ಮಗು ಹುಟ್ಟತ್ತೆ ಅಂತ ಹೇಳಿದ್ದ ಅಹೋರಾತ್ರ. ನಿನಗೆ ಯಾವುದೇ ಮಗು ಆಗಲಿ ಅದು ವೀರ ಅಂದರೆ ಏನು ಗೊತ್ತಾ? ಭಯವಿಲ್ಲದ್ದು, ಅಭಯ. ತಾನೂ ಭಯ ಬೀಳದೆ ಇತರರ ಭಯವನ್ನು ಕೊಲ್ಲುವಂಥ ಮಗು ನಿನಗುಟ್ಟಿದೆ. ಮೂಢನಂಬಿಕೆಗಳಿಗೆ ಹೋಗಬೇಡಿ ನೀವು. ಅಹೋರಾತ್ರ ನಿಮಗಿಂತ ಅಜ್ಞಾನಿ. ನಿನ್ನ ಮಗು ಯಾವುದೇ ಆಗಿರಲಿ ವೀರವನಿತೆ ಓಭವ್ವ. ವೀರ ಅಲ್ವೇನೋ? ವೀರ ಅಂದರೆ ಅದು ಹೆಣ್ಣಾಗಲಿ ಗಂಡಾಗಲಿ ವೀರ ಅಷ್ಟೆ. ಅಹೋರಾತ್ರನಿಗೆ ಹೆಣ್ಣು ಗಂಡು, ಬಡವ ಬಲ್ಲಿದ, ಧನಿಕ ಮತ, ಜಾತಿ ಕುಲ ಪಂಥ ಈ ಭೇದಗಳಿಲ್ಲಪ್ಪೇ. ಮಾನವರೆಲ್ಲ ಒಂದೇ ಕಣ. ಮಾನವರಲ್ಲಿರೋ ಅಜ್ಞಾನವನ್ನು ತುಳಿಬೇಕು, ಅಹಂಕಾರವನ್ನು ತುಳಿಬೇಕು, ಅರ್ಥ ಮಾಡಿಕೊಂಡವ್ರನ್ನ ಕ್ಷಮಿಸಬೇಕು, ಅರ್ಥ ಮಾಡಿಕೊಳ್ಳದೆ ಸಮಾಜ ನಾಶ ಮಾಡೋರನ್ನ ಥಳಿಸಬೇಕು. ಕಾನೂನು ರೀತಿಯ ಎನ್ನುವ ಪಥದಲ್ಲಿ ನಡೀತಾ ಇದ್ದಾನೆ ಅಹೋರಾತ್ರ. ಒಳ್ಳೇದಾಗಲಿ ನಿನಗೆ, ದೇವರಂತ ಮನುಷ್ಯ ನೀನು. ನೀನು ಒಂದು ವಿಚಾರ ಹೇಳೋದು ಮರ್ತಿದೀಯ. ನೀನು ಅಂದಿನ ಆಡಿಯೋದಲ್ಲಿ ಅಹೋರಾತ್ರನಿಗೆ ಒಂದು ಮಾತು ಕೊಟ್ಟೆ, ಎಲ್ಲ ಕೆಲಸಗಳನ್ನು ಬಿಟ್ಟು ನಿನ್ನ ಮಗುವನ್ನು ಹೊತ್ತ ಆ ಪತ್ನಿಯ ಸೇವೆಯಲ್ಲಿರ್ತೀನಿ ನಾನು 24 hours ಅಂತ ಹೇಳಿದೆ. ಅದೇ ಕಾರಣ ನಿನ್ನ ಈ ಸಕ್ಸಸ್ಗೆ. ನೀನು 24 hours ಆ ಹುಡುಗಿಗೆ ರಕ್ಷಾ ಭಟನಂತೆ ನಿಂತೆ. ಆಕೆಗೆ ಬೇಕಾದ ಸಿಹಿ ತಿಂಡಿಗಳು, ಖಾರದ ತಿಂಡಿಗಳು, ಹಾಲು ಹಂಪಲು, ಆಕೆಗೆ ಇಂಥ ಆಸೆ ಬರಬಾರ್ದು ಅನ್ನೋ ಥರ ಕಾಪಾಡಿದೆ ನೀನು. ನಿನ್ನ ಬಗ್ಗೆ ನೀನು ಹೊಗಳ್ಕೊಳ್ಳಿಲ್ಲ. ಅದನ್ನು ಅಹೋರಾತ್ರ ಗಮನಿಸಿದ್ದಾನೆ. ನಿನ್ನಂಥ ಅಪ್ಪ ಸಿಕ್ಕಿಬಿಡ್ತಲ್ಲ ಆ ಮಗುಗೆ ಅನ್ನೋದೇ ಸಂತೋಷ. ನೀನು ಪ್ರತಿಯೊಂದು ಗಂಡು ತನ್ನ ಹೆಣ್ಣಿಗೆ ಪ್ರೆಗ್ನೆನ್ಸಿಲಿ ನಿನ್ನ ಥರ ನಡ್ಕೋಬೇಕು ಅನ್ನೋದು ಅಹೋರಾತ್ರನ ಆಶಯ. ನೀನು ವೀರ, ತುಂಬ ಒಳ್ಳೇದಾಗಲಿ. ನೀನು ಮಾಡ್ತಾರೋ ಗೋ ಸೇವೆ, ಪ್ರಾಣಿ ಸೇವೆ, ಯಾರ ಮನಸ್ಸು ನೋಯಿಸ್ದಿರೋಂಥದ್ದು ಕಣ್ಣಿಗೆ ನಿನಗೆ ಯಾವತ್ತೂ ಉತ್ತರ ಹೇಳಿದ್ರು ನಿನ್ನ ಪೋಸ್ಟ್ಗಳಲ್ಲಿ ಕಾಣ್ತಾ ಇರುತ್ತೋ ಅಹೋರಾತ್ರನಿಗೆ. ಒಳ್ಳೇದಾಗಲಿ, ನಿನಗೆ ಹೆಸರು ಹೇಳೋದು ಇಷ್ಟ ಇಲ್ಲ ಅನ್ಸತ್ತೆ. ಇರಲಿ ಬಿಡು, ಸಂಕೋಚ ಪಡೋವರೆಗೂ ಜಗತ್ತಲ್ಲಿ ಏನು ಏಳಿಗೆ ಸಾಧಿಸೋಕ್ಕಾಗಲ್ವೋ, ಎಲ್ಲವನ್ನು ಬಿಟ್ಟು ನಿಂತ್ಕೊಳ್ಬೇಕು ಶಿವನ ಹಾಗೆ. ಯಾವ ಮಾನ ಮರ್ಯಾದೆ ಇವುಗಳ ಹಿಂದೆ ಓಡಬಾರ್ದು ಕತ್ತೆ. ಒಳಿತಾಗಲಿ. ಧನ್ಯವಾದ ಅಹೋರಾತ್ರ.